ಮದುವೆಯಾದ ಆರಂಭದ ದಿನಗಳಲ್ಲಿ ದಾಂಪತ್ಯ ಜೀವನ ಹೇಗಿರಬೇಕು ಸುಖ ಸಂಸಾರಕ್ಕೆ ದಂಪತಿಗಳು ಪಾಲಿಸಬೇಕಾದ ನಿಯಮಗಳಿವು ಪರಸ್ಪರರ ನಡುವೆ ಬಾಂಧವ್ಯ ವೃದ್ಧಿಸಿಕೊಳ್ಳುವುದರಿಂದ ಉತ್ತಮ ಸಂವಹನದವರೆಗೆ ನವವಿವಾಹಿತರು ಮದುವೆಯಾದ ಆರಂಭದ ದಿನಗಳಲ್ಲಿ ಈ ಕೆಲವು ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕು ಆಗ ದಾಂಪತ್ಯದ ಬಂಡಿ ಆರಂಭದಿಂದಲೇ ಸುಗಮವಾಗಿ ಸಾಗುತ್ತದೆ ನವವಿವಾಹಿತರು ಮದುವೆಯಾದ ಆರಂಭದಲ್ಲಿ ಪಾಲಿಸಬೇಕಾದ ಕ್ರಮಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಮದುವೆಯಾದ ಆರಂಭದ ದಿನಗಳಲ್ಲಿ ದಾಂಪತ್ಯ ಜೀವನ ಹೇಗಿರಬೇಕು ಸುಖ ಸಂಸಾರಕ್ಕೆ ದಂಪತಿಗಳು ಪಾಲಿಸಬೇಕಾದ ನಿಯಮಗಳಿವೆ ಮದುವೆ ಎಂಬುದು ಎರಡು ಮನಸ್ಸುಗಳನ್ನು ಸಂಬಂಧಿಸುವ ಶುಭಗಳಿಗೆ ವೈವಾಹಿಕ ಸಂಬಂಧ ಅತ್ಯಂತ ಸುಂದರ ಸಂಬಂಧ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮದುವೆಯ ತಯಾರಿ ಮದುವೆಯ ಕಾರ್ಯಕ್ರಮಗಳ ಸಂಭ್ರಮ ಆ ಶಾಸ್ತ್ರಗಳು ಇವೆಲ್ಲವೂ ಮನಸ್ಸಿಗೆ ಅತ್ಯಂತ ಸಂತೋಷವನ್ನೇನೋ ನೀಡುತ್ತದೆ ಆದರೆ ಮದುವೆಯ ಸಂಭ್ರಮ ಇಲ್ಲಿಗೆ ಮುಗಿಯುವುದಿಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವ ವಿವಾಹಿತರು ಸಂಭ್ರಮದ ನಡುವೆಯೂ ಆರಂಭಿಕ ಹಂತದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಮದುವೆಯ ಆರಂಭಿಕ ದಿನಗಳಲ್ಲಿ ಸಾಮಾನ್ಯವಾಗಿ ಸಂಗಾತಿಗಳು ಏಳು ಬೀಳುಗಳನ್ನು ಎದುರಿಸುವುದು ಸರ್ವೇ ಸಾಮಾನ್ಯ ತಮ್ಮ ಭವಿಷ್ಯದ ಭದ್ರ ಬುನಾದಿಯನ್ನು ನಿರ್ಮಿಸಬೇಕಾದ ಆರಂಭಿಕ ವರ್ಷಗಳಲ್ಲಿ ಹೊಂದಾಣಿಕೆಯ ವಿಚಾರದಲ್ಲಿ ಸಾಕಷ್ಟು ರಾಜಿ ಮಾಡಿಕೊಳ್ಳಬೇಕಾಗಿ ಬರುತ್ತದೆ ಈ ಆರಂಭಿಕ ಹಂತದಲ್ಲಿ ಒಬ್ಬರನೊಬ್ಬರು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಪರಸ್ಪರರ ಅಭಿಪ್ರಾಯಗಳನ್ನು ಹೇಗೆ ಗೌರವಿಸುತ್ತಾರೆ ಎಂಬೆಲ್ಲ ವಿಚಾರಗಳು ಪ್ರಮುಖವಾಗಿರುತ್ತದೆ ನವವಿವಾಹಿತರು ತಮ್ಮ ವಿವಾಹದ ಸಂಬಂಧವನ್ನು ಉಳಿಸಿಕೊಳ್ಳಲು ಏನೆಲ್ಲ ಸಲಹೆಗಳನ್ನು ಪಾಲಿಸಬೇಕು ಎನ್ನುವುದಕ್ಕೆ ಮಾಹಿತಿ ಇಲ್ಲಿದೆ ಒಂದು ಉತ್ತಮ ಸಂಭಾಷಣೆ ಸಂಬಂಧ ಯಾವುದೇ ಇರಲಿ ಅಲ್ಲಿ ಸಂವಹನ ಎನ್ನುವುದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಯಾವುದೇ ಒಂದು ಸಂಬಂಧಕ್ಕೆ ಭದ್ರ ಬುನಾದಿ ಹಾಕುವುದರಲ್ಲಿ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ನೀವು ನಿಮ್ಮ ಸಂಗಾತಿಯ ಮಾತುಗಳನ್ನು ಆಲಿಸುವುದು ಹಾಗೂ ಅವರ ನಿರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ ಮತ್ತು ನಿಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಎರಡು ನಿಮ್ಮ ಆದ್ಯತೆ ಸಂಗಾತಿಯೇ ಆಗಿರಲಿ ನಿಮ್ಮ ಕೆಲಸದ ಒತ್ತಡದ ನಡುವೆಯೂ ಕ್ವಾಲಿಟಿ ಟೈಮ್ ಅನ್ನು ನಿಮ್ಮ ಸಂಗಾತಿಗೆಂದು ಮೀಸಲಿಡುವುದನ್ನು ಬಿಡಬಾರದು ಕೆಲಸದ ಒತ್ತಡ ಹಾಗೂ ದಾಂಪತ್ಯ ಜೀವನವನ್ನು ಸಮತೋಲಿತಗೊಳಿಸುವುದು ಹೇಗೆ ಎಂಬುದನ್ನು ನೀವೇ ತಿಳಿದುಕೊಳ್ಳಬೇಕು ಒಬ್ಬರಿಗೊಬ್ಬರು ಸಮಯ ಮೀಸಲಿಡುವುದು ಒಳ್ಳೆಯದು ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮೂರು ಪರಸ್ಪರರ ಗುರಿಗಳನ್ನು ಗೌರವಿಸಿ ಮದುವೆಯ ಆರಂಭಿಕ ತಿಂಗಳುಗಳಲ್ಲಿ ನೀವು ಗಮನಹರಿಸಬೇಕಾದ ಎರಡು ಪ್ರಮುಖ ಅಂಶಗಳೆಂದರೆ ವೃತ್ತಿ ಆಕಾಂಕ್ಷೆಗಳು ಹಾಗೂ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ಗೌರವಿಸುವುದಾಗಿದೆ ನಿಮ್ಮ ಕನಸುಗಳಿಗೆ ಪರಸ್ಪರ ನೀರೆರೆಯುವುದನ್ನು ರೂಢಿಸಿಕೊಳ್ಳಿ ಈ ರೀತಿ ಮಾಡುವ ಮೂಲಕ ಇಬ್ಬರೂ ಒಂದಾಗಿ ಬಾಳಲು ಸಹಾಯ ಮಾಡುತ್ತದೆ ನಾಲ್ಕು ಪ್ರಣಯ ಜೀವನ ವಿವಾಹ ಸಂಬಂಧ ಚೆನ್ನಾಗಿರಬೇಕು ಎಂದರೆ ನಿಮ್ಮ ನಡುವಿನ ಪ್ರಣಯ ಕೂಡ ಒಳ್ಳೆಯ ರೀತಿಯಲ್ಲಿ ಇರಬೇಕು ಇದಕ್ಕಾಗಿ ನೀವೇನು ಆಕಾಶದಿಂದ ಚಂದ್ರನ ತುಂಡನ್ನು ತರಬೇಕೇನಿಲ್ಲ ನಿಮ್ಮ ಸಂಗಾತಿಗಾಗಿ ಆಗಾಗ ಹೂವು ತಂದರೂ ಸಾಕು ಪರಸ್ಪರರ ಪ್ರೀತಿ ಹಾಗೂ ಪ್ರಣಯವನ್ನು ಇಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಐದು ತಾಳ್ಮೆ ಹಾಗೂ ಕ್ಷಮಾಗುಣ ಎಂಬ ಪಯಣದಲ್ಲಿ ಏರಿಳಿತವನ್ನು ಕಾಣುವುದು ಸರ್ವೇ ಸಾಮಾನ್ಯ ಪರಸ್ಪರರ ವಿಚಾರದಲ್ಲಿ ತಾಳ್ಮೆಯನ್ನು ಹೊಂದಿರಬೇಕು ಇಬ್ಬರ ನಡುವೆ ಯಾರಿಂದಲೇ ತಪ್ಪಾದರೂ ಸಹ ಕ್ಷಮಿಸುವ ಗುಣ ಇರಬೇಕು ಯಾವುದನ್ನು ಅತಿಯಾಗಿ ಮುಂದುವರಿಸಬಾರದು ಆರು ಕೃತಜ್ಞತೆ ಪರಸ್ಪರರ ಪ್ರಯತ್ನಗಳನ್ನು ಗೌರವಿಸುವುದು ಹಾಗೂ ಗುಣಗಳನ್ನು ಶ್ಲಾಪಿಸುವುದನ್ನು ರೂಢಿಸಿಕೊಳ್ಳಿ ಏಳು ಪ್ರೀತಿಯ ಜೊತೆ ಹಾಸ್ಯವೂ ಇರಲಿ ನಗು ಯಾವುದೇ ಸಂಬಂಧವನ್ನು ಇನ್ನಷ್ಟು ಬಿಗಿಗೊಳಿಸುತ್ತದೆ ಹೀಗಾಗಿ ಸಂಗಾತಿಯೊಂದಿಗೆ ತಮಾಷೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ಇಬ್ಬರನ್ನು ಪರಸ್ಪರ ಇನ್ನಷ್ಟು ಹತ್ತಿರಗೊಳಿಸುತ್ತದೆ ಎಂಟು ಇಬ್ಬರ ನಡುವೆ ಸಣ್ಣಗೆರೆ ಇರಲಿ ನೀವು ಪತ್ನಿಯೇ ಇರಬಹುದು ಆದರೆ ಇಬ್ಬರೂ ಇಬ್ಬರ ವೈಯಕ್ತಿಕ ಜೀವನವನ್ನು ಗೌರವಿಸಲೇಬೇಕು ಹೀಗಾಗಿ ಇಬ್ಬರ ಆತ್ಮೀಯತೆಯ ನಡುವೆಯೂ ಸಣ್ಣಗೆರೆ ಎಳೆದುಕೊಳ್ಳಿ ಇಬ್ಬರ ನಡುವಿನ ಸ್ವಾತಂತ್ರ್ಯ ಮದುವೆಯ ಬಂಧದಿಂದ ಕೊನೆಯಾಗದಂತೆ ನೋಡಿಕೊಳ್ಳಿ ಮದುವೆಯ ಆರಂಭಿಕ ದಿನಗಳಲ್ಲಿ ಪರಸ್ಪರ ಹೊಂದಾಣಿಕೆಯನ್ನು ಸಾಧಿಸಲು ಎಲ್ಲರೂ ಕಷ್ಟಪಡುತ್ತಾರೆ ಆದರೆ ನಿಮ್ಮ ಸಂಗಾತಿಯನ್ನು ನೀವು ಹೆಚ್ಚೆಚ್ಚು ತಿಳಿದುಕೊಂಡಷ್ಟು ನಿಮ್ಮ ಸಂಬಂಧ ಸುಮಧುರವಾಗುತ್ತಾ ಹೋಗುತ್ತದೆ ಇದು ನಿಮ್ಮ ಮದುವೆಗೆ ಬಲವಾದ ಅಡಿಪಾಯವನ್ನು ರಚಿಸುತ್ತದೆ ಮದುವೆಯಾದ ಆರಂಭದ ದಿನಗಳಲ್ಲಿ ದಾಂಪತ್ಯ ಜೀವನ ಹೇಗಿರಬೇಕು ಸುಖ ಸಂಸಾರಕ್ಕೆ ದಂಪತಿಗಳು ಪಾಲಿಸಬೇಕಾದ ನಿಯಮಗಳಿವು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು